ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು. ಸ್ವರೂಪ, ಮಗು ಮಲ್ಕೊಳ್ತಾಮ? ಹ್ಞೂ ಮ. ಜಗದೀಶ, ನಿನ್ನನ್ನು ಹುಡ್ಕೊಂಡು ಆ ಇವೆಂಟ್ ಮ್ಯಾನೇಜರ್ ಬಂದಿದ್ರು ಕಣ. ಅವರೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರಂತೆ, ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕ್ಕೆ ಅಂತ ಬಂದಿದ್ರು. ಅವ್ರು ಏನೇನು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಫೋನ್ ಮಾಡಿ ಕೇಳೋ ಜಗದೀಶ. ಅವರೇ ಎಲ್ಲ ಮಾಡ್ತಾರೆ ಅಂತ ನಂಬಿಕೊಂಡು ನಾವು ಸುಮ್ಮನೆ ಕೂರೋಕ್ಕಾಗಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನಾವು ಕೆಲವು ತಯಾರಿಗಳನ್ನ ಮಾಡ್ಕೋಬೇಕಾಗುತ್ತೆ. ಹ್ಞೂ, ನಾನು ಇನ್ನು ಸೀರೆಗಳೆಲ್ಲ ಕೊಂಡ್ಕೋಬೇಕು ಎಂಗೇಜ್ಮೆಂಟ್ಗೆ. ನೀವು ಅಷ್ಟೇ, ಆಫೀಸ್ ಕೆಲಸ ಸ್ವಲ್ಪ ಕಡಿಮೆ ಮಾಡಿ. ಎಂಗೇಜ್ಮೆಂಟ್ ದಿನ ಅದಿಲ್ಲ ಇದಿಲ್ಲ ಅಂತ ನಾವು ಪರದಾಡೋದು ಬೇಡ. ಸರಿಯೋ, ನೀನು ಅಷ್ಟೇ ಆಫೀಸಿಗೆ 2 ದಿನ ರಜಾ ಹಾಕ್ಬಿಡು. ಎಂಗೇಜ್ಮೆಂಟಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಬಿಡೋಣ. ಅದ್ಯಾವುದರೂ ಅಗತ್ಯ ಇಲ್ಲಮ್ಮ. ಅಗತ್ಯ ಇಲ್ಲ ಅಂದರೆ ಏನೋ? ಇನ್ನೆಷ್ಟು ದಿನ ಉಳಿದಿದೆ ಮಹಾ ಎಂಗೇಜ್ಮೆಂಟಿಗೆ? ಮದುವೆನ ನಡೆಯಲ್ಲ ಅಂದರೆ ಅದಕ್ಕೆ ದಿನಗಳನ್ನ ಎಣಿಸೋ ಅಗತ್ಯ ಏನಿದೆ? ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ಎಲ್ಲ ವಿಷಯದಲ್ಲೂ ತಮಾಷೆ ಮಾಡಬೇಡ ಜಗದೀಶ. ಇದು ಶುಭ ಕಾರ್ಯ ಕಣೋ, ಹಾಗೆಲ್ಲ ಮಾತಾಡಬಾರ್ದು. ನಾನು ಮಾತಾಡಿದ್ರು ಅಷ್ಟೇ, ಮಾತಾಡದೇ ಇದ್ರು ಅಷ್ಟೇ ಅಮ್ಮ, ಸತ್ಯ ಇದೆ, ಈ ಮದುವೆ ನಡೆಯಲ್ಲ. ಭಾವ, ನೀವೇನು ಮಾತಾಡ್ತಾ ಇದ್ದೀರಾ? ಅಲ್ಲ, ಪ್ರಸಾದು ಸಾರಿಕಾ ಒಬ್ರನ್ನೊಬ್ರು ಲವ್ ಮಾಡಿದ್ದಾಗಿದೆ, ದೊಡ್ಡವ್ರು ಕೂಡ ಒಪ್ಕೊಂಡಿದ್ದಾಗಿದೆ, ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಆಗಿದೆ, ಈಗ ಈ ಮದುವೆನೇ ಆಗಲ್ಲ ಅಂದರೆ ಏನಾಯಿತು? ಪ್ರಸಾದ್ ಸಾರಿಕನ್ನ ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳಿದ್ರು. ಯಾಕೆ, ಯಾಕೆ ಹಾಗೆ ಹೇಳಿದ್ರು? ಮದುವೆ ಆಗೋಕ್ಕಾಗಲ್ಲ ಅನ್ನ, ಯಾಕೆ? ಭಾವ, ಪ್ರಸಾದ್ದು ಹುಡುಗಾಟಿಕೆ ಸ್ವಭಾವ. ನಮಗೆಲ್ಲ ತಮಾಷೆ ಮಾಡೋಕ್ಕೆ, ಸಾರಿಕನ ಗೋಳು ಹೊಯ್ಕೊಳ್ಳೋಕ್ಕೆ ಅಂತ ಪ್ರಸಾದು ಹಾಗೆ ಹೇಳಿರ್ತಾರೆ. ಸಾರಿಕಾ ಅದನ್ನೇ ಸೀರಿಯಸ್ ಆಗಿ ತಗೊಂಡಿದ್ದಾಳೆ. ಅವಳ ಮಾತು ಕೇಳಿಕೊಂಡು ನೀವು ಹಾಗೆ ಆಡ್ತಿರಲ್ಲ. ಇಲ್ಲ ಸ್ವರೂಪ, ಸಾರಿಕಾ ಹೇಳಿದಾಗ ನಾವು ಹಾಗೆ ಅಂದ್ಕೊಂಡಿದ್ವಿ. ಆದರೆ ನಾವೇ ನೇರವಾಗಿ ಹೋಗಿ ಪ್ರಸಾದ್ ಹತ್ರ ಮಾತಾಡಿದ ಮೇಲೆ ಗೊತ್ತಾಯಿತು ಸಾರಿಕಾ ಹೇಳಿದ್ದು ನಿಜ ಅಂತ. ಏನು ಹೇಳ್ದ ಪ್ರಸಾದ್? ಸಾರಿಕಾಗೆ ಹೇಳಿದ್ದನ್ನು ನಮಗೂ ಹೇಳ್ದ. ಸಾರಿಕನ ಮದುವೆ ಆಗಲ್ವಂತೆ ಅವನು. ಯಾಕಂತೆ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ? ಕಾರಣ ಹೇಳ್ತಿಲ್ಲಮ್ಮ ಅವನು. ಏನು ಹಾಗಂದ್ರೆ? ಮದುವೆನೂ ಆಗ್ತಿಲ್ಲ, ಕಾರಣನೂ ಹೇಳ್ತಿಲ್ಲ ಅಂದರೆ? ನಮಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ಪ್ರಸಾದ್ ತುಂಬ ಒಳ್ಳೆ ಹುಡುಗ, ಸಾರಿಕನ್ನು ತುಂಬ ಪ್ರೀತಿಸ್ತಿದ್ದ, ಆದರೆ ಈಗ ಯಾಕೆ ಹೀಗಾಡ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಭಾವ, ನೀವು ಸರಿಯಾಗಿ ಕೇಳಬೇಕಿತ್ತು, ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ. ನಾವೆಷ್ಟು ಕೇಳಿದ್ರೂ ಹೇಳಲಿಲ್ಲ ಸ್ವರೂಪ. ಅವನ ವರ್ತನೆ ತುಂಬ ವಿಚಿತ್ರ ಅನ್ನಿಸ್ತು. ಪ್ರಸಾದ್ಗೆ ನಾನು ಅಂದ್ರೆ ತುಂಬ ಗೌರವ, ನನ್ನ ಎದುರಿಗೆ ಯಾವತ್ತೂ ಗಟ್ಟಿಯಾಗಿ ಮಾತು ಆಡಿಲ್ಲ ಅವನು. ಆದರೆ ಇವತ್ತು ನನ್ನ ಜೊತೆ ಮಾತಾಡಿದ ರೀತಿ ನೋಡಿ ಆಶ್ಚರ್ಯ ಆಗ್ತಿದೆ ನನಗೆ. ನನಗೇನು ಅರ್ಥ ಆಗ್ತಿಲ್ಲ. ಪಾಪ ಸಾರಿಕಾ, ಅವಳ ಸ್ಥಿತಿ ನಾನು ನೆನೆಸ್ಕೊಂಡ್ರೇ ಸಂಕಟ ಆಗುತ್ತೆ. ಅವಳಿಗೇನೇ ಹೇಳೋದು? ಅವಳಿಗೆ ಸಮಾಧಾನ ಹೇಳೋದ, ಪ್ರಸಾದ ಮೇಲೆ ಕೋಪ ಮಾಡ್ಕೊಳ್ಳೋದಾ, ಒಂದೂ ಗೊತ್ತಾಗ್ತಿಲ್ಲ ನನಗೆ. ಹಲೋ. ಹಲೋ ರಮ್ಯ ಅವರೇ, ನಾನು ತಿಲಕ್ ಮಾತಾಡ್ತಿರೋದು. ಓ ಹಾಯ್ ತಿಲಕ್, ಹೇಗಿದ್ದೀರಾ?
ಫೈನ್, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ. ಫೋನಲ್ಲೆಲ್ಲ ಮಾತಾಡೋದಕ್ಕೆ ಸರಿ ಹೋಗಲ್ಲ. ಎಲ್ಲಿದ್ದೀರಾ ಹೇಳಿ, ನಾನು ಅಲ್ಲೇ ಬಂದು ಭೇಟಿ ಆಗ್ತೇನೆ. ನಾನೀಗ ಆಫೀಸಲ್ಲಿದ್ದೀನಿ. ಓ, ಬ್ಯುಸಿ ಇದ್ದೀರಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ನೀವು ಆಫೀಸಿಗೆ ಬಂದುಬಿಡಿ, ಮಾತಾಡೋಣ. ಓಕೆ ಫೈನ್, ಬರ್ತೇನೆ. ಬೈ. ಹಾಂ, ಕುಮಾರ್ ಹತ್ರ ಹ್ಯಾಂಡಿಕ್ಯಾಂಪ್ ಕಳಿಸಿ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹಾಂ ಬನ್ನಿ. ಕುಮಾರ್, ಒಂದು ಕೆಲಸ ಮಾಡಿ, ಒಂದು ಚೇರ್ ತೆಗೆದುಬಿಡಿ, ಇನ್ನೊಂದು ಚೇರ್ ಮಧ್ಯಕ್ಕೆ ಹಾಕಿ. ಥ್ಯಾಂಕ್ ಯು. ಎಸ್, ತಿಲಕ್ ನಾಡಕರ್ಣಿ ಅವರ, ಕಳಿಸಿ ಒಳಗೆ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಕಮ್ ಇನ್. ಹಲೋ ರಮ್ಯಾ ಅವರ. ಹಾಯ್. ಹೇಳಿ. ನೀವು ಯುರೋಪಿಯನ್ ಪೆಟ್ರೋಲಿಯಂ ಕಂಪ್ನಿ ಇಂಡಿಯನ್ ಆಪರೇಷನ್ ಇನ್ಚಾರ್ಜ್ ಅಮಿತ್ ಶ್ರೀವಾಸ್ತವ್ ಅವರ ಇಂಟರ್ವ್ಯೂ ಮಾಡಿದ್ರಿ ಅಲ್ವಾ? ಹೌದು, ಇಂಡಿಯನ್ ಪೆಟ್ರೋಲ್ ಮಾರ್ಕೆಟ್ಗೆ ಅವ್ರು ಮೊದಲನೇ ಸಾರಿ ಎಂಟರ್ ಆಗ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಟಿವಿಲಿ ಒಂದು ರಿಪೋರ್ಟ್ ತಯಾರು ಮಾಡಬೇಕಾಗಿತ್ತು, ಅದಕ್ಕೆ ಅವ್ರು ಇಂಟರ್ವ್ಯೂ ಮಾಡಿದೆ. ರಮ್ಯಾ ಅವರೇ, ನಿಮ್ಮ ಇಂಟರ್ವ್ಯೂಯಿಂದ ಜನರ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ತಿಲಕ್? ಆ ಯುರೋಪಿಯನ್ ಪೆಟ್ರೋಲಿಯಂ ಕಂಪ್ನಿ ಅಲ್ಲಿ ಮೈನಿಂಗ್ ಶುರು ಮಾಡಕ್ಕೆ ಹೊರಟಿದೆ. ಅಕಸ್ಮಾತ್ ಅವ್ರು ಏನಾರು ಮೈನಿಂಗ್ ಶುರು ಮಾಡಿದ್ರೆ ಅಲ್ಲಿರೋ ಸುತ್ತಮುತ್ತ ಪರಿಸರನ ತುಂಬ ನಾಶ ಆಗುತ್ತೆ. ಇದನ್ನು ತಡೆಯೋಕ್ಕೋಸ್ಕರ ನಾವು ಒಂದು ಆಂದೋಲನ ಶುರು ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನೀವು ಇಂಥ ಸಮಯದಲ್ಲಿ ಈ ಥರ ರಿಪೋರ್ಟ್ಸ್ ಕೊಟ್ಟರೆ ಏನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವೇ ಆವತ್ತು ಆ MNC ವಿರುದ್ಧ ನಾವು ಮಾಡೋ ಚಳುವಳಿಗೆ TVಯಲ್ಲಿ ಪೇಪರ್ನಲ್ಲಿ ರಿಪೋರ್ಟ್ಸ್ ಮಾಡ್ತೀವಿ ಅಂತ ಹೇಳಿ ಈಗ MNC ಪರವಾಗಿ ರಿಪೋರ್ಟ್ಸ್ ಮಾಡ್ತಾ ಇದ್ದೀರಲ್ಲ. ನೋಡಿ ತಿಲಕ್, ನಾನು ಯುರೋಪಿಯನ್ ಪೆಟ್ರೋಲಿಯಂ ಕಂಪ್ನಿ ಪರವಾಗಾಗಲಿ ಅಥವಾ ನಿಮ್ಮ ಆಂದೋಲನದ ವಿರೋಧವಾಗಲಿ ಈ ರಿಪೋರ್ಟ್ನ ತಯಾರು ಮಾಡಿಲ್ಲ. ನಮ್ಮ ಚಾನೆಲ್ ಡಿಮ್ಯಾಂಡ್ ಪ್ರಕಾರ ಈ ಪ್ರೋಗ್ರಾಮ್ ಮಾಡಿದ್ದೀನಿ ಅಷ್ಟೇ. ನೀವು ಎಲ್ಲ ಮೀಡಿಯಾ ಪರ್ಸನ್ಗಳ ಥರನೇ ಆದಾಗಾಯ್ತು ಬಿಡಿ. ನಿಮಗೂ ಸಮಾಜದ ಬಗ್ಗೆ ಪರಿಸರದ ಬಗ್ಗೆ ಯಾವುದು ಕಾಳಜಿ ಇದ್ದಾಗಿಲ್ಲ. ತಿಲಕ್ ಪ್ಲೀಸ್, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನೋಡಿ ರಮ್ಯಾ ಅವರೇ, ನಾನು ಆಂದೋಲನಗಳನ್ನ ಮಾಡೋದು ಜನರಿಗೋಸ್ಕರ ಮತ್ತು ಪರಿಸರಕ್ಕೋಸ್ಕರ. ಆದರೆ ನನ್ನ ಕೂಗು ಇಡೀ ದೇಶಕ್ಕೆ ಕೇಳಿಸತ್ತಾ? ಇಲ್ಲ, ನಿಮ್ಮ ಮೂಲಕ ಅದು ತಲುಪಬೇಕು ಅನ್ನೋದು ನನ್ನ ಆಸೆ. ನೀವು ಅದ್ರ ಬದಲು ಆ MNC ಅವರೇನೋ ನಮ್ಮ ಜನನ ಉದ್ಧಾರ ಮಾಡಕ್ಕೆ ಬಂದಿರೋರು ಹಾಗೆ ಬಿಂಬಿಸ್ತಿದ್ದೀರಲ್ಲ. TVಯಲ್ಲಿ ಬಂದ ಅಮಿತ್ ಶ್ರೀವಾಸ್ತವ್ ಅವರ ಇಂಟರ್ವ್ಯೂಯಿಂದ ಜನ ತುಂಬ ಪ್ರಭಾವಿತರಾಗ್ಬಿಟ್ಟಿದ್ದಾರೆ. ಆ MNC ಅವ್ರು ಹೇಳ್ತಾ ಇರೋದನ್ನೇ ನಿಜ ಅಂತ ನಂಬ್ಕೊಂಡಿದ್ದಾರೆ. ವೈದೇಹಿ ನದಿ ತೀರದಲ್ಲಿ ಪೆಟ್ರೋಲಿಯಂ ಮೈನಿಂಗ್ ಶುರು ಮಾಡಿದ್ರೆ ಹೊರಗಡೆಯಿಂದ ಪೆಟ್ರೋಲಿಯಂ ಇಂಪೋರ್ಟ್ ಕಡಿಮೆ ಮಾಡ್ಕೊಳ್ಬಹುದು, ಫಾರಿನ್ ಎಕ್ಸ್ಚೇಂಜ್ ಉಳಿಯುತ್ತೆ, ಇಲ್ಲಿನ ಜನರ ಜೀವನ ಶೈಲಿ ಬದಲಾಗುತ್ತೆ, ಹಣ ಬರುತ್ತೆ ಅಂತಲ್ಲ ಅಮಿತ್ ಶ್ರೀವಾಸ್ತವ್ ಅವರು ಯುರೋಪಿಯನ್ ಪೆಟ್ರೋಲಿಯಂ ಕಂಪ್ನಿಯ ಪರವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ವೈದೇಹಿ ನದಿ ತೀರದಲ್ಲಿ ಆಗುವಂಥ ಪೆಟ್ರೋಲಿಯಂ ಮೈನಿಂಗಿಂದ ಸುತ್ತಮುತ್ತ ಪರಿಸರ ಏನು ನಾಶ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಪೆಟ್ರೋಲಿಯಂ ಮೈನಿಂಗ್ ಮಾಡೋದಕ್ಕೆ MNC ಅವರು 10 ಕಾರಣಗಳನ್ನ ಕೊಡ್ಬೋದು ಮೇಡಮ್, ಮಾಡಬಾರ್ದು ಅನ್ನೋದಕ್ಕೆ ನಾನು 100 ಕಾರಣಗಳನ್ನ ಕೊಡ್ತೇನೆ. ಅದನ್ನೆಲ್ಲ ನೀವು ಜನರಿಗೆ ತಲುಪಿಸ್ತೀರಾ ಹೇಳಿ ಮೇಡಮ್. ನೋಡಿ, ಈ MNC ಅವರು ಅಲ್ಲಿ ಪೆಟ್ರೋಲಿಯಂ ಮೈನಿಂಗ್ ಮಾಡೋದ್ರಿಂದ ಬರೋ ಹಣದ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ಶತಮಾನಗಳಿಂದ ಆ ಪ್ರದೇಶದಲ್ಲಿರೋ ಜನ, ಅವ್ರ ಸಂಸ್ಕೃತಿ ಮತ್ತು ಅವ್ರ ಜೀವನ ಶೈಲಿ ನಾಶವಾಗಿ ಹೋಗುತ್ತೆ. ಅಲ್ಲಿ ಜೀವಿಸ್ತಾ ಇರೋ ಪ್ರಾಣಿ ಪಕ್ಷಿಗಳ ಜೀವಕ್ಕಾಗೋ ನಷ್ಟ ಪೆಟ್ರೋಲಿಯಂ ಮೈನಿಂಗಿಂದ ಬರೋ ಲಾಭಕ್ಕಿಂತ ದೊಡ್ಡದು ಮೇಡಮ್. ಇಂಥ 1000 ವಿಚಾರಗಳು ನನ್ನ ಹತ್ರ ಇವೆ, ಅದನ್ನ ನಿಮ್ಮ ಎದುರಿಗೆ ಹೇಳ್ತೀನಿ, ನೀವು ಜನರಿಗೆ ತಲುಪಿಸ್ತೀರಾ? ಮೇಡಮ್, ಇನ್ನೊಂದು ವಿಚಾರ, ನಾನು ಹೇಳಿದ ವಿಚಾರಗಳಿಂದ ನೀವು ಕನ್ವಿನ್ಸ್ ಆಗಿದ್ದರೆ ಇದ್ರ ಮೇಲೆ ಒಂದು ರಿಪೋರ್ಟ್ ಮಾಡಿ. ಅಕಸ್ಮಾತ್ ಏನಾದರೂ ಕನ್ವಿನ್ಸ್ ಆಗಿಲ್ಲದೆ ಹೋದರೆ ನಾನು ನಿಮಗೆ ಬಲವಂತ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ವಿಚಾರಗಳ ಬಗ್ಗೆ ರಿಪೋರ್ಟ್ ರೆಡಿ ಆಗಿದೆ ತಿಲಕ್. ನೀವು ಇಲ್ಲಿ ತನಕ ಮಾತಾಡಿದ್ದನ್ನೆಲ್ಲ ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿಟ್ಕೊಂಡಿದ್ದೀನಿ. ನನ್ನ ರಿಪೋರ್ಟಿಗೆ ನೀವು ಮನಸ್ಸಿಂದ ಮಾತಾಡುವಂಥ ಮಾತುಗಳು ಬೇಕಾಗಿತ್ತು, ಅದೇ ಜನರ ಮನಸ್ಸನ್ನು ತಲುಪೋದು. ನಾನು ಸಂದರ್ಶನ ಮಾಡಬೇಕು ಅಂತ ನನ್ನ ಪ್ರಶ್ನೆಗಳನ್ನು ಸಿದ್ಧವಾಗಿ ಇಟ್ಕೊಂಡಿರೋದು, ಅದಕ್ಕೆ ನೀವು ಉತ್ತರಗಳನ್ನು ತಯಾರು ಮಾಡಿಟ್ಕೊಂಡಿರೋದು, ಇದೆಲ್ಲ ತುಂಬ ಆರ್ಟಿಫಿಷಿಯಲ್ ಅನಿಸುತ್ತೆ. ಅದಕ್ಕೆ ನಾನು ಮೊದಲೇ ಗೆಸ್ ಮಾಡಿ ಕ್ಯಾಮ್ರಾ ರೆಡಿ ಇಟ್ಕೊಂಡಿದ್ದೆ.
ಕ್ಷಮಿಸಿ ಮೇಡಮ್, ನಾನು ಆವೇಶದಲ್ಲಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಪರವಾಗಿಲ್ಲ, ನೀವು ಸಹಜವಾಗಿ ಮಾತಾಡಲಿ ಅಂತಾನೆ ಕ್ಯಾಮ್ರಾ ಇಟ್ಟಿರೋ ವಿಷಯ ನಿಮಗೆ ತಿಳಿಸ್ಲಿಲ್ಲ. ಅಕಸ್ಮಾತ್ ನಿಮ್ಗೇನಾರು ಹರ್ಟ್ ಆಗೋವಾಗ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ನೀವು ಹಾಗೇನು ಮಾತಾಡಿಲ್ಲ ತಿಲಕ್, ನಂಗೇನು ಬೇಜಾರಾಗಿಲ್ಲ. ಹಾಯ್ ಆಶಾ. ಅನಿತಾ, ನೀನು? ಹೌದಮ್ಮ, ನಾನೇ. ಓ ಮೈ ಗಾಡ್, ನಂಗೆ ನಂಬೋಕೆ ಆಗ್ತಿಲ್ಲ. ಇಸ್ ಇಟ್ ಯು? ಅಫ್ಕೋರ್ಸ್ ನಾನೇ. ನಿನ್ನ ನಂಬಿಸೋದಕ್ಕೆ ಈಗ ನನ್ನ ಪ್ರೂಫ್ ಎಲ್ಲಿಂದ ತರಲಿ? ಇಟ್ಸ್ ರಿಯಲಿ ಎ ಸರ್ಪ್ರೈಸ್. ಹೋಪ್ ಇಟ್ಸ್ ಪ್ಲೆಸೆಂಟ್. ಹೌದು. ಯಾವಾಗ ಬಂದೆ ಇಂಡಿಯಾಗೆ? ಏನು, ಇಲ್ಲೇ ನಿಂತು ಮಾತಾಡಿಸ್ತೀಯಾ ಅಥವಾ ಒಳಗಡೆ ಕರೆಯೋ ಐಡಿಯಾ ಇದೆಯಾ? ಐ ಸಾರಿ ಕಣೆ, ಬಾ ಒಳಗೆ ಕೂತ್ಕೋ. ಥ್ಯಾಂಕ್ಸ್. ಈಗ ಹೇಳು, ಅಮೇರಿಕಾದಿಂದ ಯಾವಾಗ ಬಂದೆ? 2 ತಿಂಗಳಾಯ್ತು ಕಣೆ. ಮತ್ತು ಇವಾಗ ನಾನು ನೋಡೋಕ್ಕೆ ಬಂದಿದೆಯಾ? ನನಗೆ ಒಂದು ಲೋಟ ನೀರು ಕೊಡು, ಆಮೇಲೆ ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ. ಸರಿ, ಏನು ತಗೊಂತೀಯಾ? ಕಾಫಿ, ಟೀ? ಅದೆಲ್ಲ ಆಮೇಲೆ, ನಿನ್ನ ಜೊತೆ ತುಂಬ ಮಾತಾಡೋದಿದೆ, ಸದ್ಯಕ್ಕೆ ಒಂದು ಲೋಟ ನೀರು ಕೊಡು. ತಗೊಂಬರ್ತೀನಿ. ಅನಿತಾ, ನೀರು ತಗೋ. ಹ್ಞೂ, ನೈಸ್ ಹೌಸ್, ಮನೆ ತುಂಬ ಚೆನ್ನಾಗಿದೆ ಕಣೆ. ಥ್ಯಾಂಕ್ಸ್ ಕಣೆ, ಕೂತ್ಕೋ. ಅಮೇರಿಕಾದಿಂದ ಬಂದು 2 ತಿಂಗಳು ಆಯಿತು ಅಂತ ಹೇಳ್ತಿದ್ಯಾ, ಈಗ ನಾನು ನೋಡಕ್ಕೆ ಬಂದಿದ್ಯಾಲ? ನೀನು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ನಿನ್ನ ಅಡ್ರೆಸ್ಸು, ಫೋನ್ ನಂಬರು ಏನೂ ಗೊತ್ತಿರಲಿಲ್ಲ. ಅದನ್ನೆಲ್ಲ ಟ್ರೇಸ್ ಔಟ್ ಮಾಡೋ ಅಷ್ಟೊತ್ತಿಗೆ 2 ತಿಂಗಳಾಯಿತು. ಹೋಗಲಿ ಬಿಡು. ಹೇಗಿದೆಯಾ ಅನಿತಾ, ಹೇಗಿದೆ ನಿನ್ನ ಲೈಫ್? ಲೈಫ್ ಈಸ್ ಸೂಪರ್. ನಾನು ಚೆನ್ನಾಗಿದ್ದೀನಿ. ನೀನೇ ನೋಡ್ತಾ ಇದೆಯಲ್ಲ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಹ್ಞೂ, ಯು ಆರ್ ಲುಕ್ಕಿಂಗ್ ಗ್ರೇಟ್. 4 ವರ್ಷ ಆಯಿತು ಕಣ ನಿನ್ನ ನೋಡಿ, ತುಂಬ ಖುಷಿ ಆಗ್ತಾ ಇದೆ. ನನಗೂ ಅಷ್ಟೇ ಅನಿತಾ. ಸ್ಕೂಲ್ ಡೇಸಿಂದ ನಾವಿಬ್ಬರು ಫ್ರೆಂಡ್ಸ್. ನೀನು ನನ್ನನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ನನ್ನ ಕಷ್ಟ ಸುಖ ಎಲ್ಲ ನಾನು ನಿನ್ನ ಹತ್ರ ಹಂಚ್ಕೊತಾ ಇದ್ದೆ. ನಿನ್ನ ಮದುವೆ ಆಗಿ ಅಮೇರಿಕಾ ಹೋದ್ಮೇಲೆ ನಾನು ಒಂಟಿ ಆಗಿಬಿಟ್ಟೆ. ಹೋಗಲಿ ಬಿಡು, ಈಗ ನೀನು ಬಂದಿದೆಯಲ್ಲ, ಹೇಳು, ಎಷ್ಟು ದಿನ ರಜಾ ತೊಗೊಂಡು ಬಂದಿದೆಯಾ? ಪರ್ಮನೆಂಟಾಗಿ ರಜಾ ತೊಗೊಂಡು ಬಂದಿದ್ದೀವಿ ಅಮೇರಿಕಾಯಿಂದ. ಅಂದರೆ? ಅಂದರೆ ಅಮೇರಿಕಾ ಬಿಟ್ಟು ಇಂಡಿಯಾನಲ್ಲೇ ಸೆಟ್ಲ್ ಆಗೋಣ ಅಂತ. ವಾವ್, ಇಟ್ಸ್ ಗ್ರೇಟ್. ಅಮೇರಿಕಾ ಹೋದವರು ಇಂಡಿಯಾಗೆ ವಾಪಸ್ ಬರಲ್ಲ ಅಂತ ಕೇಳಿದ್ದೀನಿ. ಆದರೆ ನೀನು ವಾಪಸ್ ಬಂದು ಇಲ್ಲೇ ಸೆಟ್ಲ್ ಆಗಬೇಕು ಅಂತ ಹೇಳ್ತಿದ್ಯಾ? ಹ್ಞೂ, ಅಮೇರಿಕಾದಲ್ಲಿ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಇಲ್ಲಿ ಸಿಗೋ ಸಂತೋಷ ನೆಮ್ಮದಿ ಅಲ್ಲಿ ಸಿಗೋದಿಲ್ಲ ಕಣೆ. ನಾನು ನನ್ನ ಗಂಡ ಇಬ್ಬರು ಕೈ ತುಂಬ ಸಂಪಾದನೆ ಮಾಡ್ತೀವಿ, ಆದರೆ ಯಾವಾಗಲೂ ನಮಗೆ ಒಂಟಿತನ ಕಾಡ್ತಾನೆ ಇರುತ್ತೆ. ಅಪ್ಪ, ಅಮ್ಮ, ಬಂಧು ಬಳಗ ಎಲ್ಲರೂ ಇಲ್ಲಿದ್ದಾರೆ, ಆದರೆ ನಾವಲ್ಲಿ ಒಂಟಿಯಾಗಿದ್ದೀವಿ. ಅದಕ್ಕೆ ವಾಪಸ್ ಇಲ್ಲಿಗೆ ಬಂದ್ಬಿಟ್ವಿ. ನಾನು ನನ್ನ ಗಂಡ ಸೇರಿ ಇಲ್ಲಿ ಒಂದು ಸಾಫ್ಟ್ವೇರ್ ಕನ್ಸಲ್ಟೆನ್ಸಿ ಶುರು ಮಾಡೋಣ ಅಂತಿದ್ದೀವಿ. ನಾವು ಅಲ್ಲಿ ಕೂಡ ಸಾಫ್ಟ್ವೇರ್ ಕನ್ಸಲ್ಟೆನ್ಸಿನಲ್ಲೇ ಕೆಲಸ ಮಾಡ್ತಾ ಇದ್ವಿ. ಆ ಎಕ್ಸ್ಪೀರಿಯೆನ್ಸ್ ಇದೆ. ಓಕೆ. ಮನೇಲೆಲ್ಲ ಹೇಗಿದ್ದಾರೆ? ನಿನ್ನ ಡಾಕ್ಟರ್ ತಂಗಿ ಹೇಗಿದ್ದಾಳೆ? ನೀನು ಮದುವೆ ಆಗಿ ಅಮೇರಿಕಾ ಹೋದ್ಮೇಲೆ ತುಂಬ ಬ್ಯುಸಿ ಆಗಿಬಿಟ್ಟೆ. ಆಗಾಗ ಒಂದೊಂದು ಮೇಲ್ ಮಾಡ್ತಿದ್ದೆ, ಯಾವಾಗಲೂ ಒಂದ್ಸಲ ಫೋನ್ ಮಾಡ್ತಿದ್ದೆ, ಆಮೇಲೆ ಅದನ್ನು ಬಿಟ್ಬಿಟ್ಟೆ. ನಿನ್ನ ತಂಗಿ ಒಬ್ಳೆ ನನಗೆ ನಿನ್ನ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡ್ತಿದ್ದಿದ್ದು. ಅವಳೀಗ ಬಾಂಬೆನಲ್ಲಿದ್ದಾಳೆ, ಅವಳಿಗೆ ಮದುವೆ ಆಗಿದೆ. ಅಪ್ಪ ಅಮ್ಮ ಕೂಡ ಅವಳ ಜೊತೆನೆ ಇದ್ದಾರೆ. ಅವಳು ಕೂಡ ಈ ಊರಿಗೆ ಬರಬೇಕು ಅಂತ ಆಸೆ ಪಡ್ತಿದ್ದಾಳೆ. ಮತ್ತೆ ನಿಮ್ಮನೆ ಅಲ್ಲಿವಾಗ ಯಾರಿದ್ದಾರೆ? ಅಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ. ಈಗ ನಾವು ಬಂದಿದ್ದೀವಲ್ಲ, ನಾವು ಅಲ್ಲೇ ಇರ್ತೀವಿ. ಹೌದು, ಬರೀ ನನ್ನ ಬಗ್ಗೆನೇ ಕೇಳ್ತಾ ಇದೆಯಾ, ನಿನ್ನ ಬಗ್ಗೆ ಏನೂ ಹೇಳಲ್ವಾ? ಅಜ್ಜಿ ಹೇಗಿದ್ದಾರೆ? ಅಜ್ಜಿ ಹೋಗ್ಬಿಟ್ರು ಅನಿತಾ, 2 ವರ್ಷ ಆಯಿತು. ಓ, ಐ ಆಮ್ ಸಾರಿ ಕಣೆ. ಅಜ್ಜಿನೇ, ನನಗೆ ಈ ಪ್ರಪಂಚದಲ್ಲಿ ಎಲ್ಲ ಆಗಿದ್ರು. ನೀನು ಅವ್ರನ್ನ ತುಂಬ ಹಚ್ಕೊಂಡಿದ್ದೆ, ಅವರೇ ನಿನ್ನನ್ನು ಓದಿಸಿದ್ದು ಬೆಳೆಸಿದ್ದು ಎಲ್ಲ. ಸಾರಿ ಅಗೇನ್. ಇಟ್ಸ್ ಓಕೆ, ಪರವಾಗಿಲ್ಲ. ನೀನು ಮದುವೆ ಆಯಿತು ಅಂತ ಕೇಳಿದೆ, ಹುಡುಗ ಯಾರು? ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಒಂಥರ ಅರೇಂಜ್ ಮ್ಯಾರೇಜ್. ಅಂದರೆ? ನಿನಗೆ ಅರ್ಥ ಆಗಲ್ಲ ಬಿಡು.
ಅರ್ಥ ಆಗೋ ರೀತಿನಲ್ಲಿ ಹೇಳಿದ್ರೆ ಎಲ್ಲ ಅರ್ಥ ಆಗತ್ತೆ. ಬಿಡು, ಹುಡುಗ ಯಾರು, ಹೆಸರೇನು? ದಿನೇಶ್ ಅಂತ. ದಿನೇಶ್ ಬಗ್ಗೆ ನಿನಗೂ ಚೆನ್ನಾಗಿ ಗೊತ್ತು. ದಿನೇಶ್ ಅಂತನಾ? ದಿನೇಶ್ ಅಂದ್ರೆ ನಿಮ್ಮ ತಂದೆ ಅಕ್ಕನ ಮಗ ಅಲ್ವಾ? ಹೌದು. ಓ ಗಾಡ್, ನೀನು ದಿನೇಶ್ನ ಮದುವೆ ಆಗಿದೆಯಾ? ನೀನು ಇಷ್ಟಪಟ್ಟೆ ಮದುವೆ ಆಗಿದೆಯಾ ತಾನೆ? ಹೌದು, ನಾನು ಇಷ್ಟಪಟ್ಟೆ ದಿನೇಶ್ನ ಮದುವೆ ಆಗಿರೋದು. ಯಾಕೆ ಹಾಗೆ ಕೇಳ್ತಿದ್ಯಾ? ಅಲ್ಲ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅನಿತಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತೀಗ? ಅಲ್ವೇ, ದಿನೇಶ್ ಯಾವ ರೀತಿಯಿಂದ ನಿನಗೆ ಸಾಟಿ ಅಂತ ಅವನ್ನ ಮದುವೆ ಆದೆ? ಅಲ್ಲ, ನಿಮ್ಮಪ್ಪ ಅವ್ರ ಅಕ್ಕಂಗೆ ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ನೀನು ಮದುವೆ ಆಗಿಲ್ಲ ತಾನೆ? ನಿನ್ನಂತ ಆಂಬಿಷಸ್ ಹುಡುಗಿ ದಿನೇಶ್ನ ಮದುವೆ ಆಗಿದೆಯಾ ಅಂದರೆ ಸರಿಯಾಗಿ ಯೋಚನೆ ಮಾಡಿದ್ದೆ ತಾನೆ? ಅನಿತಾ, ನೀನು ಯಾಕೆ ಇಷ್ಟೆಲ್ಲ ವಿಚಾರಣೆ ಮಾಡ್ತಿದ್ಯಾ? ನಾನು ಏನೇ ಮಾಡಿದರೂ ಯೋಚನೆ ಮಾಡೇ ಮಾಡ್ತೀನಿ ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ಆದರೆ ಮದುವೆ ವಿಚಾರದಲ್ಲಿ ಇಷ್ಟು ಹೇಸ್ಟಿ ಡಿಸಿಷನ್ ತಗೊಂಡಿದ್ಯಲ್ಲ, ಅದಕ್ಕೆ ಆಶ್ಚರ್ಯ ಆಗ್ತಾ ಇದೆ. ಇದು ಹೇಸ್ಟಿ ಡಿಸಿಷನ್ ಅಲ್ಲ ಅನಿತಾ. ನನ್ನ ಪ್ರಕಾರ ನಾನು ದಿನೇಶ್ನ ಮದುವೆ ಆಗೋ ನಿರ್ಧಾರ ತಗೊಂಡಿರೋದು ನನ್ನ ಲೈಫಲ್ಲೇ ವೈಸೆಸ್ಟ್ ಡಿಸಿಷನ್. ಆಶಾ, ನಿನ್ನ ಮಾತು, ನೀನು ದಿನೇಶ್ನ ಮದುವೆ ಆಗಿರೋದು ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ ಕಣೆ. ಹೇಗಿದ್ರು ಇಲ್ಲೇ ಇರ್ತೀಯಲ್ವಾ? ನಿಧಾನಕ್ಕೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾಫಿ ತರ್ತೀನಿ, ಕಾಫಿ ಕುಡಿತಾ ಮಾತಾಡೋಣ. ಆಗ್ಲಿಂದ ಆ ಕಡೆ ಈ ಕಡೆ ಓಡಾಡ್ತಾ ಟೆನ್ಷನ್ ಇರೋ ಹಾಗಿದ್ದೀರಾ? ಯಾಕೆ, ಏನಾಯ್ತು? ಎನಿ ಪ್ರಾಬ್ಲಮ್? ಈಗಿರೋ ಒಂದೇ ಪ್ರಾಬ್ಲಮ್ ಅಂದ್ರೆ ಸಾರಿಕಾ ಮತ್ತೆ ಪ್ರಸಾದ್. ಪ್ರಸಾದ್ ಹತ್ರ ಮಾತಾಡೋದಕ್ಕೆ ಅಂತ ನಿಮ್ಮಣ್ಣ ಹೋಗಿದ್ದಾರೆ. ಪ್ರಸಾದ್ ಅವ್ರ ಹತ್ರ ಏನ್ ಮಾತಾಡ್ತಾರೋ ಏನೋ ಅನ್ನೋದೇ ನನ್ನ ಯೋಚನೆ. ಜಗದೀಶ್ಗೆ ಕಾಯ್ತಾ ಇದ್ದೀನಿ. ನೀವು ಜಗದೀಶ್ ಇಬ್ರು ಪ್ರಸಾದ್ ಹತ್ರ ಮಾತಾಡಕ್ ಹೋಗಿದ್ರಲ್ಲ, ಆಗೇನ್ ಹೇಳಿದ್ರು? ಆಗ ಪ್ರಸಾದ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಯಾವ ಕಾರಣನೂ ಕೊಡ್ಲಿಲ್ಲ. ತುಂಬಾ ಡಿಸ್ಟರ್ಬ್ ಆಗಿದ್ರು. ನಾವು ಹೆಚ್ಚು ಬಲವಂತ ಮಾಡಲಿಲ್ಲ, ಹಾಗೆ ಬಂದ್ಬಿಟ್ವಿ. ಅದಕ್ಕೆ ಇವತ್ತು ಮತ್ತೆ ಜಗದೀಶ್ ಹೋಗಿದ್ದಾರೆ ಪ್ರಸಾದ್ ಹತ್ರ ಮಾತಾಡೋಕ್ಕೆ. ನನಗಂತೂ ಪ್ರಸಾದ್ ವರ್ತನೆ ವಿಚಿತ್ರವಾಗಿ ಕಾಣ್ತಾ ಇದೆ. ತುಂಬ ಒಳ್ಳೆ ಮನುಷ್ಯ, ಆದರೂ ಯಾಕೆ ಹೀಗೆ ಮಾಡ್ತಾ ಇದಾರೋ ಗೊತ್ತಾಗ್ತಿಲ್ಲ. ಪ್ರಸಾದ್ ವರ್ತನೆಯಲ್ಲಾಗಿರೋ ಬದಲಾವಣೆನೇ ನಮಗೆ ಸಮಸ್ಯೆ ಆಗಿದೆ ಚಿತ್ತು. ಸರಿಯೋ, ಜಗದೀಶ್ ಪ್ರಸಾದ್ ಹತ್ರ ಹೋಗಿದ್ದಲ್ಲ, ಬಂದೇನಮ್ಮ? ಇನ್ನೂ ಇಲ್ಲ ಅಪ್ಪಾಜಿ, ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಏನು ಯೋಚನೆ ಮಾಡಬೇಡ, ಜಗದೀಶ್ ಪ್ರಸಾದ್ ಹತ್ರ ಎಲ್ಲ ವಿಷಯ ಮಾತನಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೇ ಮಾಡ್ತಾರೆ. ಐ ಹೋಪ್ ಸೋ ಪಪ್ಪ. ಪ್ರಸಾದ್ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ಎಲ್ಲರ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಜಗದೀಶ್, ಪ್ರಸಾದ್ ಸಿಕ್ಕಿದ್ರ? ನೀವು ಮಾತಾಡಿದ್ರ? ಅವ್ರೇನು ಹೇಳಿದ್ರು? ಇಲ್ಲ ಸರಿಯೋ, ಸಿಗಲಿಲ್ಲ. ಅಲ್ಲ ಜಗದೀಶ, ನೀನು ಪ್ರಸಾದ್ ಮನೆಗೆ ತಾನೇ ಹೋಗಿದ್ದು? ಹೌದು ಡ್ಯಾಡ್, ಆದರೆ ಪ್ರಸಾದ್ ಅವ್ರ ಮನೇಲಿರಲಿಲ್ಲ. ತುಂಬ ಹೊತ್ತಾದೆ, ಪ್ರಸಾದ್ ಬರಲಿಲ್ಲ. ಅಲ್ಲಪ್ಪ, ಅವ್ರ ಮನೇಲಿ ಯಾರು ಸರ್ವೆಂಟ್ಸ್ ಇಲ್ವೇನೋ, ಅವ್ರನ್ನ ಕೇಳಬಾರ್ದಾಗಿತ್ತ? ಮನೇಲಿ ಹಾಕಾಗಿತ್ತು ಡ್ಯಾಡ್, ಯಾರೂ ಇರಲಿಲ್ಲ. ಜಗದೀಶ, ಪ್ರಸಾದ್ ಆಫೀಸ್ಗೆ ಹೋಗಿ ವಿಚಾರಿಸ್ಬೇಕಿತ್ತು. ಇಲ್ಲ ಚಿತ್ತು, ನಾನು ಅವ್ರ ಆಫೀಸ್ಗೂ ಹೋಗಿದ್ದೆ, ಅಲ್ಲೂ ಇರಲಿಲ್ಲ. ಪ್ರಸಾದ್ನ ಭೇಟಿ ಮಾಡೋದಿರಲಿ, ಫೋನ್ ಮಾಡಿದ್ರೆ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ನನಗನ್ಸುತ್ತೆ ಸಾರಿಕಾ ಹೇಳ್ತಿರೋ ಹಾಗೆ ಪ್ರಸಾದ್ ನಮ್ಮೆಲ್ಲರೂ ಅವಾಯ್ಡ್ ಮಾಡ್ತಿದ್ದಾರೆ. ಜಗದೀಶ, ಪ್ರಸಾದ್ ಯಾವುದೋ ಪ್ರಾಜೆಕ್ಟ್ನಲ್ಲಿ ಬ್ಯುಸಿ ಇರ್ಬೋದು, ಅದಕ್ಕೆ ನಿನ್ನ ಫೋನ್ ಕಾಲ್ಸ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ, ಅಥವಾ ನಿನ್ನ ಮೀಟ್ ಮಾಡೋದಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಇಲ್ಲ ಡ್ಯಾಡ್, ಪ್ರಸಾದ್ ಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಿರೋದು. ನಾನು ಮೊದಲು ಸಾರಿಕನ ಹತ್ರ ತಮಾಷೆ ಮಾಡೋಕ್ಕೆ ಪ್ರಸಾದ್ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ
ತಮಾಷೆ ಅಲ್ಲ ಅಂತ ಅನ್ನಿಸ್ತಾ ಇದೆ. ಬಹುಶಃ ಬಿಸ್ನೆಸ್ ಟೆನ್ಷನಿಂದ ಏನಾದರೂ ಹೀಗೆ ಬಿಹೇವ್ ಮಾಡ್ತಿರ್ಬೋದಾ? ನಾನು ಪ್ರಸಾದ್ ಹತ್ರ ಅದೆಲ್ಲನೂ ಮಾತಾಡಿದ್ದೀನಿ ಚಿತ್ರ, ಆದರೆ ಪ್ರಸಾದ್ ಕಾರಣ ಹೇಳೋಕ್ಕೆ ತಯಾರಿಲ್ಲ. ಒಂದು ವೇಳೆ ಹಾಗೇನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಹತ್ರ ಹೇಳ್ಕೊಳಕೇನೋ? ನಾವು ಕಷ್ಟದಲ್ಲಿದ್ದಾಗ ಪ್ರಸಾದ್ ನಮಗೆ ಸಹಾಯ ಮಾಡಿದ್ದಾರೆ, ಅವ್ರ ಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡಲ್ವ? ಪ್ರಸಾದ್ ಏನು ನಮಗೆ ಹೊರಗ್ನವ್ರ, ತಮ್ಮ ಸಮಸ್ಯೆಗಳನ್ನು ನಮ್ಮಿಂದ ಯಾಕೆ ಮುಚ್ಚಿಡ್ತಾ ಇದ್ದಾರೋ? ಸರಿಯೋ, ಪ್ರಸಾದ್ಗೆ ಏನು ಅನಿವಾರ್ಯತೆಗಳಿದೆಯೋ ಏನೋ, ಯಾವ ಒತ್ತಡಗಳಲ್ಲಿ ಸಿಕ್ಕಾಕೊಂಡಿದ್ದಾರೋ ಏನೋ, ಅದಕ್ಕೆ ನಮ್ಮ ಹತ್ರ ಹೇಳೋದಕ್ಕೆ ಸಂಕೋಚನೂ ಪಡ್ತಾ ಇರ್ಬೋದು. ಹಾಗಂತ ಎಲ್ಲರೂ ಮನಸ್ಸಿಗೆ ಬೇಸರ ಆಗೋ ರೀತಿ ನಡ್ಕೊಳ್ಳೋದು ಸರಿನಾ ಡ್ಯಾಡ್? ಜಗದೀಶ, ಪ್ರಸಾದ್ ಮನಸ್ಥಿತಿ ಹೇಗಿದೆಯೋ ಏನೋ, ಪ್ರಸಾದ್ ವಿಷಯ ನಮ್ಮೆಲ್ಲರಿಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ,